ಆತ್ಮೀಯ H16 ನ್ಯೂಸ್ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೊತೆ. ಈ ದಿನ ಒಂದು ರೀತಿಯಿಂದ ನೋವಿನ ದಿನ, ಸಂಕಟದ ದಿನ, ಜೊತೆಗೆ ಒಬ್ಬ ಒಳ್ಳೆ ಮಿತ್ರರನ್ನು ಕಳೆದುಕೊಂಡಂಥ ದಿನ. ಅವ್ರ ಬಗ್ಗೆ ಇವತ್ತು ತಪ್ಪೋ ಸರಿನೋ ಅವು ಬೇರೆ, ಆದರೆ ಒಬ್ಬ ಒಳ್ಳೆಯ ಮಿತ್ರ, ಒಳ್ಳೆಯ ಮಿತ್ರನ ಜೊತೆಗೆ ಒಳ್ಳೆಯ ಮನೆಯ ಒಬ್ಬ ಸಂಸಾರಸ್ಥ, ಅದರ ಜೊತೆಗೆ ಸಾಮಾಜಿಕ ಕೆಲಸ ಮಾಡುವಂಥವ, ಮತ್ತು ತಮ್ಮ ಸಮುದಾಯದ ಬಗ್ಗೆ, ವಿಶೇಷವಾಗಿ ದಲಿತ ಸಮುದಾಯದ ಬಗ್ಗೆ ಕಾಳಜಿ ಉಳ್ಳಂಥ ವ್ಯಕ್ತಿ, ಮತ್ತು ಬಿದ್ದವರ ಸಲುವಾಗಿ ಒಂದಿಷ್ಟು ಚಳಪಡಿಸುವಂಥ ವ್ಯಕ್ತಿ, ಅದೇ ಮಾಜಿ ನಮ್ಮ ನಗರಸಭೆ, ಗೋಕಾಕ್ ನಗರಸಭೆಯ ಅಧ್ಯಕ್ಷರಾದಂಥ ಅಶೋಕ್ ಶಂಕರ್ ಮಾವರ್ಕರ್ ಇವತ್ತು ಇನ್ನಿಲ್ಲ, ನಮ್ಮನ್ನು ಬಿಟ್ಟು ಹೋದರು ಅನ್ನೊಂದು ಶಬ್ದ ಬಳಸೋದು ಭಾಳ ನೀವೇ ಸಂಕಟ. ಯಾಕಂದರೆ ಜೊತೆಯಾಗಿ ನಾವು ಹಲವಾರು ವರ್ಷಗಳವರೆಗೆ ಮೂಮೆಂಟ್ ಮಾಡಿದ್ದೀವಿ. ಗೋಕಾಕ್ ನಗರ ಸುಧಾರಣಾ ಸಮಿತಿ ಅಂತ ಮಾಡಿಕೊಂಡು ಆ ಮೂಲಕ ಇಲ್ಲಿ ಇದ್ದಂಥ ವ್ಯವಸ್ಥೆಗೆ ನಾವು ಹೋರಾಟ ಮಾಡಿ ಆ ದಿಸೆಯಲ್ಲಿ ಸೋತಿರ್ಬೋದಿಲ್ಲ ಅಂತಲ್ಲ, ಆದರೆ ಹೋರಾಟ ಮಾಡಿದ್ದೇನು ಸುಳ್ಳಲ್ಲ, ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ದು. ಅದಕ್ಕೆ ನಮಗೆ ಜನ ಒಲಿಯಲಿಲ್ಲ ಅನ್ನೋದು ಬೇರೆ ಮಾತು, ಮತ್ತು ಈ ಪ್ರಜಾಪ್ರಭುತ್ವದಲ್ಲಿ ಜನ ಮಾತ್ರ ಫೈನಲ್ಲ. ಬಟ್ ಆದರೂ ಅವರೊಬ್ಬ ರಿಕಗ್ನೈಸ್ ಪರ್ಸನ್ ಇದ್ದರು ಗೋಕಾಕ್ದಲ್ಲಿ. ನಿಂಗಯ್ಯ ಸಂಗಯ್ಯ ಪೂಜಾರಿ ಅವ್ರ ಜೊತೆಗೆ, ಅವ್ರ ಗರಡಿಯಲ್ಲಿ ಬೆಳೆದಂಥ ನಮ್ಮ ಅಶೋಕ್ ಪೂಜಾರಿ ಅವ್ರ ಗೆಳೆಯರು ಜೊತೆಗೆ, ಅದೇ ಕಾಲಕ್ಕೂ ಈ ಸತೀಶ್ ಜಾರಕಿಹೊಳಿ ಅವ್ರ ಜೊತೆಗೆ, ರಮೇಶ್ ಜಾರಕಿಹೊಳಿ ಅವ್ರ ಜೊತೆಗೆ, ಅವ್ರ ಜೊತೆಗೂ ಸಂಪರ್ಕ ಇಟ್ಕೊಂಡಂಥ ವ್ಯಕ್ತಿ ನಮ್ಮ ಅಶೋಕ್ ಅವರು. ಅವರು ಎಲ್ಲರೊಂದಿಗೂ ಇದ್ದರು, ಆದರೆ ಮೂಲತಃ ನಿಂಗಯ್ಯ ಸಂಗಯ್ಯ ಪೂಜಾರಿ ಅವ್ರ ಜೊತೆ ತಮ್ಮನ್ನು ಭಾಳ ಗುರುತಿಸಿಕೊಂಡವರು. ಅಶೋಕ್ ಅವ್ರ ಜೊತೆಗೆ ತಾವು ಒಬ್ಬ ಸ್ಪರ್ಧಿ ಅನ್ನೋರಂಗ ಜೊತೆ ಗೆಳೆಯರಾಗಿ ಬೆಳೆದು ಬಂದಂಥವ್ರು. ಹೀಗಾಗಿ ಗೋಕಾಕದಲ್ಲಿ ಅವರು ಭಾಳಷ್ಟು ಜನರಿಗೆ ಪರಿಚಿತರು, ಮತ್ತು ಜೊತೆಗೆ ಅನೇಕ ಜನರಿಗೆ ಸಹಾಯ ಸಹಕಾರ ಮಾಡಿದಂಥವರು ಕೂಡ, ಮತ್ತು ಅದರಲ್ಲೂ ತಮ್ಮ ಸಮುದಾಯದ ಬಗ್ಗೆ ಭಾಳಷ್ಟು ಕಾಳಜಿ. ಹೌದು, ಮತ್ತು ಸಹಜನೂ ಅದ, ಯಾಕಂದರೆ ಬಿದ್ದ ಸಮಾಜ ಅವ್ರ ಬಗ್ಗೆ, ಮತ್ತು ಅಂಥದ್ರಲ್ಲೇ ಒಬ್ಬ ನಾಯಕನಾಗಿ ಮೇಲೆ ಇಡೋದು ಅಷ್ಟೇ ಕಷ್ಟದ ಕೆಲಸ. ಇಲ್ಲೇ ನಮ್ಮ ಗೋಕಾಕದ ಪ್ರಾಥಮಿಕ ಪತ್ತಿನ ಅಧ್ಯಕ್ಷರು ಕೂಡ ಆಗಿದ್ದರು, ಸಂಸ್ಥೆಯನ್ನು ತಮ್ಮ ನಿರಂತರ ಇಟ್ಕೊಂಡು ಬಂದಿದ್ದರು. ಅವ್ರ ಜೊತೆಗೆ ಅನೇಕ ಒಳ್ಳೆಯ ಮಿತ್ರರು ಇದ್ದರು. ಆ ದಿಸೆಯಲ್ಲಿ ರೈತರಿಗೂ ಸಹ ಸಹಾಯ ಮಾಡಲಿಕ್ಕೆ, ಅನುಕೂಲ ಮಾಡೋದಕ್ಕೆ ಪ್ರಯತ್ನ ಮಾಡಿದವರು. ಯಾಕೆಂದರೆ ಒಂದು ಬಿದ್ದ ಅಥವಾ ತಳ ಸಮುದಾಯದಿಂದ ಮೇಲೆ ಇಡೋದಷ್ಟು ಸುಲಭದ ಕೆಲಸ ಅಲ್ಲ, ಯಾಕಂದರೆ ಇಲ್ಲಿ ಎಲ್ಲ ರೀತಿಯ ಹೋರಾಟಗಳು ಇರ್ತವೆ. ಆ ಹೋರಾಟಗಳನ್ನು ಮೀರಿ ಮ್ಯಾಲೆ ಬೆಳೆದು ಜನರಿಗೆ ಬೇಕಾದಂಥ ವ್ಯಕ್ತಿ ಆಗೋದು ಭಾಳ ಕಷ್ಟದ ಕೆಲಸ. ಜೊತೆಗೆ ಇವತ್ತಂದು ನಿಮ್ಗೆ ಗೊತ್ತದೆ, ಇವತ್ತಿನ ಪರಿಸ್ಥಿತಿ ಒಳಗೆ ಏನಿದ್ದರೂ ದುಡ್ಡಿದ್ದೇವೆ ದೊಡ್ಡಪ್ಪ ಆಗುವುದನ್ನು ನಾವು ನೋಡ್ತಾ ಬಂದಿದ್ದೀವಿ, ನೋಡ್ತಾ ಇದ್ದೀವಿ. ಹೀಗಾಗಿ ಆರ್ಥಿಕವಾಗಿ ಅಡ್ಡಿ ಇಲ್ಲ, ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತಿದ್ರು. ಒಂದು ಅಥವಾ ಎರಡೇನೋ ಪೆಟ್ರೋಲ್ ಬಂಕ್ಗಳನ್ನ ಮಾಡ್ಕೊಂಡಿದ್ರು, ತಮ್ಮ ರಿಸರ್ವೇಷನ್ ಇದ್ರೊಳಗೆ ಕೋಟದಲ್ಲ ಮಾಡೋ ಜೊತೆಗೆ, ಯಾಕಂತಂದರೆ ಅದನ್ನೇನೋ ಅವ್ರಿಗೆ ಅನುಕೂಲ ಮಾಡಿತ್ತು ಅವ್ರಿಗೆ ಒಬ್ಬ ನಾಯಕ ಆಗೋದು. ಯಾಕಂದರೆ ಸುಮ್ಮನೆ ಏನೂ ಇಲ್ಲದ ನಾಯಕ ಆಗ್ತಾನೆ ಮತ್ತೇನು ಆಗ್ತಾನೆ ಅನ್ನೋದು ಇವತ್ತು ಭಾಳ ಕಷ್ಟದ ಅಂಥ ಪ್ರಸಂಗದಲ್ಲೇ ಮಾಡಿದರು. ಹೀಗಾಗಿ ಆದರೆ ಇಲ್ಲಿ ಏನಾಯ್ತಪ್ಪ ಅಂತಂದರೆ, ಪೂರ್ಣ ಪ್ರಮಾಣದ ರಾಜಕೀಯ ಕೇಳಿದಾಗ, ಒಂದು ಸೋಷಿಯಲ್ ವರ್ಕ್ ಮಾಡಲಿಕ್ಕೆ ಹೇಳಿದಾಗ ಎಲ್ಲರೂ ಒಂದನ್ನು ಆಯ್ಕೆ ಮಾಡ್ಕೋಬೇಕಾಗಿದೆ. ಒಂದು ನಮ್ಮ ಇವತ್ತು ವ್ಯವಸ್ಥೆ ಹೆಂಗದಪ್ಪ ಅಂದರೆ, ಪೂರ್ಣ ಪ್ರಮಾಣದ ದೊಡ್ಡ ಹಣ ಇರಬೇಕು, ಅದು ನೋಡಿದಂಗೆ ಇರಬೇಕು. ಇಲ್ಲಪ್ಪ ಅಂತಂದ್ರೆ ಇವತ್ತು ನಾವೇನು ಮಾಡಲಿಕ್ಕೆ ಆಗಲಾರದ ಸ್ಥಿತಿಯಲ್ಲಿ ನಾವಿದ್ದೀವಿ. ಅವ್ರು ಏಕೆ ಕಾಲಕ್ಕೆ ಇತ್ತ ಅರ್ಥವ್ಯವಸ್ಥೆನೂ ತಮ್ಮದು ಬದುಕನ್ನು ಮಾಡ್ಕೋಬೇಕು, ಕೆಟ್ಟು ಮಾಡ್ಕೋಬೇಕು, ಜೊತೆ ತಮ್ಮ ದೊಡ್ಡ ಕುಟುಂಬವನ್ನು ನಡೆಸ್ಕೊಂಡು ಹೋಗಬೇಕು. ಅದ್ರ ಜೊತೆಗೆ ಏನಪ್ಪ ಅಂದರೆ, ಈ ಸೋಷಿಯಲ್ ವರ್ಕ್ಗಳು ಮಾಡ್ತಾ ಮಾಡ್ತಾ ಒಂದು ಜನರಿಗೆ ಅನುಕೂಲ ಆಗುವಂಥ ಪ್ರಯತ್ನ ಮಾಡೋದು. ಇವೆಲ್ಲ ದಿಸೆಯಲ್ಲೇ ಅಶೋಕ್ ಅವರು ಒಳ್ಳೆಯ ಪ್ರಯತ್ನ ಮಾಡಿದ್ದೇನೋ ನಿಜ, ಆದರೆ ಕೆಲವೊಮ್ಮೆ ಯಶಸ್ಸು ಆಗಲಿಲ್ಲ ಅನ್ನೋದು ಅಷ್ಟನ್ನು ಸಂಗತಿ. ಆದರೂ ಈ ನಮ್ಮ ಪೂಜಾರಿಯವ್ರ ಕುಟುಂಬ ಆಗಿರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಕುಟುಂಬ ಆಗಿರ್ಬೋದು, ಇವರೆಲ್ಲರೂ ಇವರನ್ನು ಭಾಳ ಸಮೀಪದಿಂದ ಮತ್ತು ಒಬ್ಬ ಒಳ್ಳೆಯ ವ್ಯಕ್ತಿಯಪ್ಪ ಅಂತೇಳಿ ನೋಡ್ಕೊಂಡು ಬಂದಂಥವ್ರು, ಅವ್ರ ಬಗ್ಗೆ ಗೌರವ ಉಳ್ಳಂಥವ್ರು. ಹೀಗಾಗಿ ಒಮ್ಮೆ ಅವರು ಅಧ್ಯಕ್ಷರು ಆದರು, ಅದು ಭಾಳ ಲಾಂಗ್ ಟರ್ಮ್ ಅಲ್ಲ, ಶಾರ್ಟ್ ಪೀರಿಯಡ್ಗೆ ಆದರು ಅಧ್ಯಕ್ಷರ. ಆ ಸಂದರ್ಭದಲ್ಲಿ ಕಾಂಪಿಟೇಷನ್ ಇರೋದು, ಮತ್ತು ರಾಜಕೀಯ ಅಂದ್ಮೇಲೆ ಒಂದಿಷ್ಟು ಎಡ ಬಲ ನಡುವಿನ ವಿಚಾರದಿದೆ, ದಾರಿ ಜನ ಇರುವಂಥವ್ರು. ಆ ಸಮಯದಲ್ಲೇ ಸದಸ್ಯವ್ರ ಸಹಕಾರ ಸಿಕ್ಕಿರ್ಬೋದು ಅಥವಾ ಇನ್ನುಳಿದವ್ರ ಸಹಕಾರದಿಂದ ಆದರು. ನಂತರದಲ್ಲೇ ಒಂದು ಮೂಮೆಂಟನ್ನು ಮಾಡಿದರು, ಅದೇನೂ ಹೊಂದಾಣಿಕೆ ಆಗಲಿಲ್ಲ ಅವರ ಜೊತೆಗೆ. ನಂತರದಲ್ಲಿ ಹೊರಗ್ಬೋದು, ನಂತರ ಒಂದು ಸಂಘಟನೆ ಮಾಡಿದರು, ನಗರ ಸುಧಾರಣಾ ವೇದಿಕೆ ಅಂತೇಳಿ 2005 ರಿಂದ 2006 ಒಂದು ನಗರ ಸುಧಾರಣಾ ವೇದಿಕೆ ಅಂತ ಮಾಡಿಕೊಂಡು, ನಗರಸಭೆಯ ಒಂದು ಏನಪ್ಪ ಅಂದ್ರೆ ಚುನಾವಣೆಗಳಲ್ಲಿ ಆಗಿರ್ಬೋದು, ನಗರಸಭೆ ಡೆವಲಪ್ಮೆಂಟ್ಗಳಲ್ಲಿ ಆಗಿರ್ಬೋದು, ಅನೇಕ ಪ್ರಯತ್ನಗಳನ್ನ ಮಾಡಿದರು ಅವರು. ಅವ್ರ ಜೊತೆಗೆ ನಮ್ಮಂಥ ಕೆಲವು ಸ್ನೇಹಿತರು ಇದ್ದರು, ಅದರಲ್ಲೂ ವಿಶೇಷವಾಗಿ ಪ್ರೊಫೆಸರ್ ಪಂಗಣ್ಣವರಾಗಿರ್ಬೋದು ಅಥವಾ ರವಿ ಪತ್ರಾಳಿಯವರಾಗಿರ್ಬೋದು ಅಥವಾ ನಮ್ಮ ದಸ್ಕೀರ್ ಪೈಲ್ವಾಂಡವರು. ಇವತ್ತು ಸಹ ದಸ್ಕೀರ್ ಪೈಲ್ವಾಂಡವರು ತಮ್ಮ ಕೈಗೆ ಜಿಲ್ಲಾ ಆಗಲೇಬೇಕು ಕರಿಪಟ್ಟಿಯನ್ನು ಕಟ್ಕೊಂಡ ಇವತ್ತು ಮೂಮೆಂಟನ್ನು ಜೀವಂತ ಇಟ್ಕೊಂಡು ಹೋದಂಥವ್ರು. ಇನ್ನೂ ಅನೇಕರು ಅವ್ರ ಜೊತೆಗಿದ್ದರು, ಗೌಸ್ ಖಾನ್ ಕಿತ್ತೂರ್ ಖಾನ್ ಅಂತ ಒಬ್ಬರಿದ್ದರು, ಅವರು ಒಳ್ಳೆಯ
ಒಂದು ಚಟುವಟಿಕೆಗಳಂಥ ವ್ಯಕ್ತಿಗಳಿದ್ದರು, ಜೊತೆಗೆ ಬಾಳು ಡೋಂಗ್ರೆ ಅಥವಾ ಭರತೇಶ್ ಡೋಂಗ್ರೆ ಅನ್ನುವಂಥವ್ರು ಇದ್ದರು. ಇವರೆಲ್ಲರೂ ಕೂಡ್ಕೊಂಡು ಒಂದು ದೊಡ್ಡ ಮೂಮೆಂಟನ್ನು ಇಲ್ಲೇ ಸ್ಥಾಪಿತವಾದಂಥ ಜಾರಕಿಹೊಳಿ ಆಡಳಿತದ ವಿರೋಧವಾಗಿ ಸಂಘಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಬಟ್ ಯಶಸ್ಸನ್ನು ಸಾಧಿಸಲಿಲ್ಲ. ಮತ್ತು ಅದೇ ಕಾಲಕ್ಕೆ 2003 ಇರಬೇಕು ಚುನಾವಣೆಯಲ್ಲಿ ಒಂದು ಸ್ವಲ್ಪ ಗದ್ದಾಗಿದೆ ಅಂತ ತಿಳ್ಕೊಂಡು ಒಂದು 17-18 ಕೇಸ್ಗಳನ್ನು ಹಾಕಿದ್ರು. ಅದರಲ್ಲಿ ಅವು ಯಶಸ್ವಿ ಆಗಲಿಲ್ಲ, ಟೈಮ್ ಭಾರ ಹೋಗಿಬಿಟ್ಟು ಕೆಲವೊಂದಿಷ್ಟು. ಹೀಗಾಗಿ ಒಟ್ಟು ನಾವು ಎಲ್ಲ ಪ್ರೆಷರ್ ಆರ್ಥಿಕ ಪ್ರೆಷರ್ ಆಗಿರ್ಬೋದು, ರಾಜಕೀಯ ಪ್ರೆಷರ್, ಸೋಷಿಯಲ್ ವರ್ಕ್. ಅಶೋಕ್ ಅವರು ವಿಶೇಷವಾಗಿ ಈ ಎಲ್ಲ ಸಂಘಟನೆಯನ್ನು ಮಾಡಿಕೊಂಡು ಒಂದು ಗುರಿ ಇಟ್ಕೊಂಡು ಹೋರಾಟನೂ ಮಾಡಿದರು. ಆದರೆ ಏಕಕಾಲಕ್ಕೆ ಎಲ್ಲ ಕಡೆಯೂ ಹೋರಾಟ ಮಾಡಲಿಕ್ಕೆ ಅವ್ರಿಗೆ ಆಗಲಿಲ್ಲ. ಅರ್ಥವ್ಯವಸ್ಥೆ ಅವ್ರ ಭಾರ ಆಯಿತು, ಮತ್ತು ಭಾರದಂಗೆ ಸಾಲ ಹೆಚ್ಚು ಹಾಕ್ತದೆ ಅನ್ನೋ ಗೊತ್ತದೆ. ಸಾಲ ಬಡ್ಡಿ ಇವೆಲ್ಲ ಚಿಂತನೆಯೊಳಗೆ ಒಂದಿಷ್ಟು ಅವ್ರ ತೊಂದರೆಗಳು ಆದವು ಅನ್ನೋದು. ಕೊನೆಯ ದಿನಗಳು ಮಾತ್ರ ಭಾಳ ದುರಂತದ ನೋವಿನ ಘಟನೆಗಳಾಗಿದ್ವು, ಎಲ್ಲರಿಗೂ ನೋವು ಆಗುವಂಥವು. ಇಂಥ ಒಬ್ಬ ಅಶೋಕ್ ಮಾವರ್ಕರ್ ಅವರು ಕೊನೆಗೆ ಬಹುದಿನಗಳವರೆಗೆ ಆರೋಗ್ಯ ಕೆಟ್ಟು ಬ್ರೈನಿಗೆ ಒಂದು ಸ್ವಲ್ಪ ತೊಂದರೆಯಾಗಿ ಇವತ್ತು ನಮ್ಮ ನಡೆಗಿಂದ ಹೋಗಿಬಿಟ್ಟಿದ್ದಾರೆ. ಇವತ್ತು ಯಾಕೆ ನಡೆಸ್ತಾ ಇದ್ದೀನಿ ಅಂತಂದರೆ ಅವರು ಅನೇಕ ಕನಸುಗಳನ್ನು ಇಟ್ಕೊಂಡಿದ್ದರು ಈ ಗೋಕಾಕ್ ಡೆವಲಪ್ಮೆಂಟ್ ಸಲುವಾಗಿ, ಗೋಕಾಕದ ಬೆಳವಣಿಗೆ ಸಲುವಾಗಿ. ಆ ರೀತಿ ಅವರು ವಿಶೇಷ ಇನ್ನೊಂದು ಭಾಳ ದೊಡ್ಡ ಕನಸಿತ್ತು. ಡೈರೆಕ್ಟಾಗಿ ಪಾಲಸ್ ಕೆಳಗಿನಿಂದ ನೀರನ್ನು ಗುರುತ್ವಾಕರ್ಷಣೆ ಆಧಾರದ ಮೇಲೆ ನೀರು ತರಬೇಕು ಮುನ್ಸಿಪಾಲ್ಟಿಗೆ ಅಂತ ಒಂದು ಯೋಜನೆ ಹಾಕ್ಕೊಂಡಿದ್ದರು. ಅದು ಯಶಸ್ವಿ ಆಗಲಿಲ್ಲ. ಯಾಕೆಂದರೆ ಇಲ್ಲೇ ನಾವು ಏನಪ್ಪ ಅಂತಂದರೆ ನಮ್ಮ ನಗರಸಭೆಯವರು ಇಲ್ಲಿ ಆಡಳಿತಗಾರರು ನಮ್ಮ ಗಡಗಡಿಯಲ್ಲಿ ನೀರಿನ ಸ್ಟಾಪ್ ಮಾಡಿ ಅದೇನೋ ಮಾಡಿದರು. ಇವತ್ತು ಒಂದು ವೇಳೆ ಅದು ಡೈರೆಕ್ಟ್ ಆವತ್ತು ಅಂತ ಬಯಸಿದಂಗೆ ಪಾಲಸದ ಕೆಳಗಿನ ಅಂತ ನೀರನ್ನು ಡೈರೆಕ್ಟ್ ತರಿಸ್ಕೊಂಡಿದ್ರೆ ಇವತ್ತು ಅನೇಕ ಒಂದಿಷ್ಟು ನೀರು ಸ್ವಚ್ಛ ನೀರಾಗಿರ್ಬೋದು, ಎಲ್ಲರಿಗೂ ನಿರಂತರ ನೀರು ಒದಗಿಸೋ ಇನ್ನೂಷ್ಟು ಹೆಚ್ಚಾಗ್ತದೆ. ಆದರೆ ಹಂಗಂತೇಳಿ ಇವತ್ತು ನೀರು ನಿಂತಿಲ್ಲ ಅಂತಲ್ಲ, ಇದು ಕಂಟಿನ್ಯೂಸ್ ನಿಂತಿಲ್ಲ ಅಂತಲ್ಲ ಅದ, ಬಟ್ ಇನ್ನೂ ಹಗುರಾಗಿ ಇನ್ನೂ ಸ್ವಸ್ಥದಲ್ಲಿ ಆಗ್ತಿತ್ತು ಅನ್ನೋದು ಒಂದು ಅವ್ರ ಕನಸಾಗಿತ್ತು. ಇಂಥ ಅನೇಕ ಕನಸುಗಳು ಕಾಣ್ತಾ ಇದ್ರು. ಈ ಒಂದು ಬಿದ್ದ ಸಮುದಾಯಕ್ಕೆ ಏನಾದರೂ ವ್ಯವಸ್ಥೆಗಳು ಮಾಡಬೇಕಂತೇಳಿ ಕನಸು ಕಂಡಿದ್ರು. ಇವೆಲ್ಲ ಕನಸುಗಳಿಂದಾಗೆ ಅವ್ರಿಗೆ ನಾವು ಸರಿಯೋ ತಪ್ಪು ನಿರ್ಧಾರಗಳಿಂದಾಗೆ ಒಂದಿಷ್ಟು ಮಾನಸಿಕ ಪ್ರೆಷರ್ಗಳಿಂದಾಗೆ ಇವತ್ತು ನಮ್ಮ ನಡಕ್ಕಿಲ್ಲ ಅವರು. ಬಟ್ ಅವರೊಬ್ಬ ಒಳ್ಳೆಯ ನಾಯಕರಾಗುವಂಥ ಆಗಿದ್ದಂತಹ ವ್ಯಕ್ತಿ ಇದ್ದರು. ಮತ್ತು ಒಂದು ಬಿದ್ದ ಸಮುದಾಯದ ತಳ ಸಮುದಾಯದಿಂದ ಮೇಲೆ ಈಗಾಗಲೇ ಹೇಳಿದಂಗೆ ನಿಮ್ಗೆ ಎದ್ದು ಬರೋದು ಭಾಳ ಕಷ್ಟ. ಆದರೂ ಅವರನ್ನು ಸಮೀಪದಿಂದ ಬಲ್ಲಂಥ ನಾವು ಇವತ್ತು ಅವ್ರ ಬಗ್ಗೆ ಒಂದೆರಡು ಮಾತುಗಳು ಮಾತಾಡಲೇಬೇಕಾಗಿತ್ತು. ಯಾಕಪ್ಪ ಅಂತಂದರೆ ಮನುಷ್ಯ ಯಾವಾಗಲೂ ಒಳ್ಳೆಯದನ್ನು ನೆನಪಿಸ್ಬೇಕಾಗ್ತದೆ. ಅವ್ರು ಒಳ್ಳೆಯ ಮನುಷ್ಯ ಇದ್ದರು, ಅವರಿಂದ ಸಾಕಷ್ಟು ನಮ್ಮಂಥವ್ರು ಸಹಾಯ ಪಡ್ಕೊಂಡಿದ್ದರು. ಒಂದಿಷ್ಟು ಸಹಾಯ ಪಡ್ಕೊಳ್ಳೋ ಜೊತೆಗೆ ಅವ್ರ ಜೊತೆಗೆ ಏನೋ ಒಂದು ಸಾಹಸ ಮಾಡಿ ಹೊಸದನ್ನು ಏನಾದರೂ ಸಾಧಿಸ್ಬೇಕಂತ ಹೇಳಿದರು. ಬಟ್ ನಮಗೂ ಆ ಸಮಯದಲ್ಲಿ ಒಂದಿಷ್ಟೇನೋ ಪ್ರೀತಿಯಿಂದ ಇಲ್ಲಪ್ಪ, ಎಲ್ಲರಿಗೂ ಒಂದು ಪತ್ರಿಕೆ ಮಾಡೋಣ ಅಂತ ಹೇಳಿದರು. ಪಾಪ ಅವ್ರಗಳಿಂದ ಆಗಲಿಲ್ಲ. ಅರ್ಥವ್ಯವಸ್ಥೆ ತೊಂದರೆಯಿಂದ ಆಗಲಿ, ಇನ್ನೊಂದರಿಂದ ಆಗಲಿ ಆಗಿರ್ಬೋದು, ಏನೂ ಆಗಲಿ, ಅವರ ಒಂದು ಏನು ನಿರಂತರ ಎಚ್ಚರಗೊಳ್ಳಂತಹ ನಿರಂತರ ಹೋರಾಟದ ವ್ಯಕ್ತಿತ್ವಕ್ಕೆ ಇನ್ನೂ ಸ್ವಲ್ಪ ಆರ್ಥಿಕ ಬಲ ಇದ್ದಿದ್ರೆ ಒಂದು ಶಕ್ತಿ ಆಗ್ತಿದ್ರು ಏನು ಅಡ್ಡಿಯಿಲ್ಲ. ಆಗಿದ್ದಾಗಿ ಹೋಗ್ಯದ, ಈಗಂತೆ ಅವರಿಲ್ಲ ನಮ್ಮ ನಡಕ. ಆದರೂ ನಮ್ಮ ಅಶೋಕ್ ಪೂಜಾರಿ ಅವ್ರಿಗೂ ಆಯಿತು, ಸತೀಶ್ ಜಾರಕಿಹೊಳಿ ಅವ್ರಿಗೂ ಆಯಿತು, ರಮೇಶ್ ಜಾರಕಿಹೊಳಿ ಅವ್ರಿಗೂ ಆಯಿತು, ಇವರೆಲ್ಲರಿಗೂ ಎಲ್ಲರ ಜೊತೆಗೂ ಒಳ್ಳೆಯ ಸಂಬಂಧನ, ಒಳ್ಳೆಯ ಪ್ರೀತಿಯ ಗೆಳೆತನ ಇಟ್ಕೊಂಡು ಹೋಗಿದ್ದರು. ಜೊತೆಗೆ ನಮ್ಮೊಂದಿಗೆ ಒಂದು ಸ್ವಲ್ಪ ನಾವು ಮಾಡುವಂಥ ನಮ್ಮ ವಿಚಾರಗಳಿಗೆ ಹೊಂದುವಂಥದ್ದು ಸ್ಪಂದಿಸುವಂಥ ಮಾತುಗಳು ಮಾಡ್ತಾಯಿದ್ರು. ಇವತ್ತು ಅವರು ನಮ್ಮಿಂದ ಹೊರಗೆ ಹೋಗಿದ್ದಾರೆ. ಅವರ ಒಂದು ಕೊನೆಯ ಈ ಕ್ಷಣದಲ್ಲಿ ನಾವು ಅವರನ್ನು ನೆನಪಿಸ್ತಾ, ಏಕೆಂದರೆ ನಾವು ಅವರನ್ನು ಯಾವ ರೀತಿಯನ್ನು ಉಳಿದೀವಿ, ನಾನು ಅಥವಾ ನಮ್ಮ ಗೆಳೆಯರು ನಮ್ಮ ಮಿತ್ರರು ಅದರಲ್ಲೂ ನಗರ ಸುಧಾರಣಾ ವೇದಿಕೆಯ ಮಿತ್ರರು ಯಾವ ರೀತಿಯನ್ನು ಉಳಿದೀವಿ ಅನ್ನೋದನ್ನು ಇವತ್ತು ಬಿಡಿಸಿಡಬೇಕಾಗಿದೆ. ಜೊತೆಗೆ ಅವರಂತೆ ಒಂದು ಈ ಒಂದು ಮೂಮೆಂಟನ್ನು ಮಾಡುವಲ್ಲ, ಒಂದು ಸಮುದಾಯದ ತಳ ಸಮುದಾಯದ ಮೇಲೆ ಹತ್ತಬೇಕು ಅನ್ನೋದು ಮಾಡುವ ಮೂಮೆಂಟ್ನಲ್ಲೂ ಸಹಿತ ಅವ್ರಿಗೆ ಒಂದು ಸ್ವಲ್ಪ ಸಾಕಷ್ಟು ತೊಂದರೆಗಳಾಗೋದು ಅನ್ನೋ ಸಹಿತ ತೊಂದರೆ ನೆನಪಿಸ್ಬೇಕಾಗ್ತದೆ. ಏನೋ ಇರಲಿ, ಒಳ್ಳೆಯ ಗೆಳೆಯರು ನಮ್ಮ ನಡಕ್ಕಿಲ್ಲ, ಅವ್ರು ನೆನಪಿಸ್ತಾ ಅವ್ರಿಗಾಗಿ ಒಂದೆರಡು ಮಾತು ನನಗೆ ಅನಿಸಿದ ಮಾತುಗಳು ನಾನು ಕಂಡುಕೊಂಡಂತಹ ಅವರಿಂದ ಸಹಾಯ ಪಡೋಂಥ ವಿಚಾರಣೆ ಈ ಸಂದರ್ಭ ನೆನಪಿಸ್ತಾ ಇವತ್ತು ಅವರ ಆತ್ಮಕ್ಕ ಅಂತ ಅನ್ನೋಕ್ಕಿಂತಲೂ ಅವರ ಹೋರಾಟಕ್ಕೆ ನಮ್ಮನ್ನು ಹೇಳ್ತಾ ನನ್ನೆರಡ ಶ್ರದ್ಧಾಂಜಲಿ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು.